हाय फ्रेंड्स, किशन चैनल के स्वागत। इवत ना मश्रूम कुर्मा माता अदेन नोड़ मदद मश्रूम यह रीति स्वप दप दप कटमक उपनीर हाकोण नी फ्रेंड्स रीति दप दप कटमको मश्रूम कुर्मा ऐन बेो नोड़ बने ऋबकोदी टमेटो एर कोत्तमीरी सोप्पु ओंदु स्वल्प उरगड्ले कोडंबि बीज ओंदु 7-8 लवंग ओंदु 3 चक्के ओंदु 1 एलक्किकायि मत्ते तेंगिनकायि तुरि इदिष्टन्नु हाकोंडु नुण्णगे पेस्ट माड्कोबेकु। ईग मोदलिगे ईग तेंगिनकायि तुरि हाकोळ्ळोण 1 1/4 कप् अष्टु 1 स्पून अष्टु उरगड्ले हाकोळ्ळोण। ಒಂದು 8 ಕೋಡಂಬಿ 3 ಲವಂಗ ಇದು ಚಕ್ಕೆನ ಸ್ವಲ್ಪ ಜಜ್ಬಿಟ್ ಹಾಕೋಬೇಕು। ಜಜ್ಬಿಟ್ ಕೊಂಡಿರೋ ಚಕ್ಕೆ ಲವಂಗ 2 ಟೊಮೆಟೊ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರೋಣ। ನೋಡಿ ಫ್ರೆಂಡ್ಸ್ ಈ ರೀತಿ ನುಣ್ಣಗಾಗಿದೆ। ಇದೀಗ ಮಸಾಲೆ ರೆಡಿ ಆಗಿದೆ। ಇದಕ್ಕೆ ಗೊಲ್ಲೆ ಮೇಲೆ ಬಾಣಲೆ ಇಟ್ಕೊಳ್ಳೋಣ। ಈಗ ಬಾಣಲೆ ಕಾದಿದೆ ಎಣ್ಣೆ ಹಾಕೋಣ। ಈಗ ಒಂದು 3 ರಿಂದ 4 ಸ್ಪೂನ್ ಅಷ್ಟು ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕೋಣ। ಈಗ ಸಾಸಿವೆ ಚಿಲ್ಲಿ ಕಾದಿದೆ ಈರುಳ್ಳಿ ಹಾಕೋಣ। ಒಂದು ಈರುಳ್ಳಿ ಕೊಯ್ದಿರೋ ಸಣ್ಣಕ್ಕೆ ಸ್ವಲ್ಪ ಎಣ್ಣೆ ಫ್ರೈ ಆಗಲಿ। ಇದು ಈಗ ಒಂದು ತರಿ ಕರಿಬೇವಿನ ಸೊಪ್ಪು ಹಾಕೋಣ। ಒಂದು ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಒಂದು 3 ರಿಂದ 4 ಉದ್ದ ಹೆಚ್ಚಿಕೊಂಡಿರೋ ಹಸಿಮೆಣಸಿನಕಾಯಿ, ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆಗಲಿ ಇದನ್ನ। ಈಗ ಹಸಿ ವಾಸನೆ ಹೋಗಬೇಕು ಸ್ವಲ್ಪ। ಹೆಚ್ಚಿಟ್ಕೊಂಡಿರೋ ಮಶ್ರೂಮ್ ಹಾಕೋಣ। ಒಗ್ಗರಣೆಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಮಶ್ರೂಮ್ ಗೆ। ನೋಡಿ ಫ್ರೆಂಡ್ಸ್, ಇದೆಲ್ಲ ಮಿಕ್ಸ್ ಆಗ್ತಾ ಇದೆ ಚೆನ್ನಾಗಿ। ಸ್ವಲ್ಪ ಒಗ್ಗರಣೆ ಬೇಯಬೇಕಿದೆ। ಒಂದು ಸ್ವಲ್ಪ ಅರಿಶಿನ ಹಾಕೋಣ। ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಈಗ ಉಪ್ಪು ಅರಿಶಿನ ಎಲ್ಲ ಮಿಕ್ಸ್ ಆಗಲಿ ಮಶ್ರೂಮ್ಗೆ। ಈಗ ಇದು ಒಂದು 2 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ। ಇದು ನೋಡಿ ಫ್ರೆಂಡ್ಸ್, ಈಗ ಇದು ಅಣಬೇನೆ ನೀರು ಬಿಟ್ಟಿದೆ, ನಾವು ಯಾವುದೇ ಎಕ್ಸ್ಟ್ರಾ ನೀರು ಹಾಕಿಲ್ಲ। ಈ ರೀತಿ ಆಗಲಿ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಣ। ಈಗ ಈಗ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಶ್ರೂಮ್ ನಿಂದ। ನೋಡಿ ಫ್ರೆಂಡ್ಸ್, ಈ ರೀತಿ ಮಿಕ್ಸ್ ಆಗಿದೆ। ಅಲ್ಲ ತೂ ಗರಂ ಮಸಾಲ ಪುಡಿ, ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ 3 ಒಂದೊಂದು ಸ್ಪೂನ್ ಹಾಕೊಂಡಿದ್ವಿ, ಈಗ ಇದಕ್ಕೆ ಹಾಕೊಳ್ಳೋಣ। ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಇದು ನೋಡಿ ಫ್ರೆಂಡ್ಸ್, ಈಗ ರೆಡಿ ಆಗ್ತಾ ಇದೆ। ಒಂದು 5-10 ನಿಮಿಷ ಸ್ಟೀಮಲ್ಲಿ ಬೇಯಿಸಿದ್ರೆ ಸಾಕಿದು ಮಶ್ರೂಮ್ ಕುರ್ಮಾ ರೆಡಿ ಆಗುತ್ತೆ। ಈಗ ತಟ್ಟೆ ಮುಚ್ಚಿ ಒಂದು 5 ನಿಮಿಷ
ನೋಡಿ ಫ್ರೆಂಡ್ಸ್, ಈಗ ಬಿಸಿ ಬಿಸಿ ಮಶ್ರೂಮ್ ಕುರ್ಮಾ ರೆಡಿ ಆಗಿದೆ ನೋಡಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.